ಸೊಗಡಿನ ಆನೆಬಲ ರಾಜ್ಯಾದ್ಯಂತ ಬಿಡುಗಡೆ. ಅಪ್ಪಟ ಹಳ್ಳಿ ಸೊಗಡಿನ ಸಿನಿಮಾ ಆನೆಬಲ ಟ್ರೈಲರ್ ಹಾಗೂ ಹಾಡುಗಳಿಂದ ಸ್ಯಾಂಡಲ್ವುಡ್ನಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ಸದ್ದು ಮಾಡಿರುವ ಆನೆಬಲ ಪ್ರಾಕೃತಿಕ ಸೊಬಗು ಮತ್ತು ಗ್ರಾಮ ಸಂಸ್ಕೃತಿಯನ್ನು ಸಾರುವ ಸಿನಿಮಾ. ಮಂಡ್ಯ ಭಾಗದ ಹಳ್ಳಿ ಪರಿಸರದಲ್ಲಿ ಚಿತ್ರೀಕರಣಗೊಂಡಿರುವ ಆನೆಬಲ ಚಿತ್ರದಲ್ಲಿ ರಾಗಿ ಮತ್ತು ರಾಗಿ ಮುದ್ದೆಯ ಮಹತ್ವಕ್ಕೆ ಹೆಚ್ಚು ಒತ್ತು ನೀಡಲಾಗಿದೆ. ಚಿತ್ರದ ಕೆಲ ದೃಶ್ಯಗಳನ್ನು ರಿಯಲ್ ಆಗಿ ಜಾತ್ರೆಯಲ್ಲಿ ಚಿತ್ರೀಕರಿಸಲಾಗಿದೆ. ಜೊತೆಗೆ ರಾಗಿ ಮುದ್ದೆ ನುಂಗುವ ಸ್ಪರ್ಧೆಯನ್ನು ರಿಯಲ್ ಆಗಿ ಆಯೋಜಿಸಿ ಶೂಟಿಂಗ್ ಮಾಡಲಾಗಿದೆ. ಹೀಗೆ ಹೆಚ್ಚು ನೈಜತೆಯಿಂದ ಚಿತ್ರೀಕರಣಗೊಂಡಿರುವ ಆನೆಬಲ ಚಿತ್ರಕ್ಕೆ ಸೂನಗಹಳ್ಳಿ ರಾಜು ಆಕ್ಷನ್ ಕಟ್ ಹೇಳಿದ್ದಾರೆ. ಅರ್ಜುನ್ ಜನ್ಯ ಅನಾರೋಗ್ಯ ಹಿನ್ನೆಲೆಯಲ್ಲಿ ರಾಬರ್ಟ್ ಆಡಿಯೋ ರಿಲೀಸ್ಗೆ ಸಮಸ್ಯೆ ಆಗಲ್ಲ ಎಂದ ನಿರ್ದೇಶಕ. ತೀವ್ರ ಎದೆನೋವಿನಿಂದಾಗಿ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾದ ಇಂಪೆಂಡಿಂಗ್ ಹಾರ್ಟ್ ಅಟ್ಯಾಕ್ನಿಂದ ಬಳಲಿದ ಅರ್ಜುನ್ ಜನ್ಯ ಸದ್ಯ ಚೇತರಿಸಿಕೊಂಡಿದ್ದಾರೆ. ಸಿಸಿಯುನಿಂದ ಅವರನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಅರ್ಜುನ್ ಜನ್ಯಗೆ ಕೆಲವು ದಿನಗಳ ಕಾಲ ವಿಶ್ರಾಂತಿ ಪಡೆದುಕೊಳ್ಳಲು ವೈದ್ಯರು ಸೂಚಿಸಿದ್ದಾರೆ. ಈ ನಡುವೆ ಅರ್ಜುನ್ ಜನ್ಯ ಅನಾರೋಗ್ಯದಿಂದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಚಿತ್ರದ ಆಡಿಯೋ ಲಾಂಚ್ ಕಾರ್ಯಕ್ರಮ ಮುಂದಕ್ಕೆ ಹೋಗಲಿದೆ ಎಂಬ ಮಾತುಗಳು ಕೇಳಿ ಬರುತ್ತಿದ್ದವು. ಈ ವದಂತಿ ಕುರಿತು ರಾಬರ್ಟ್ ಚಿತ್ರದ ನಿರ್ದೇಶಕ ತರುಣ್ ಸುಧೀರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮೈಸೂರಿಗೆ ಹೋಗಿ ಅರ್ಜುನ್ ಜನ್ಯ ಆರೋಗ್ಯ ವಿಚಾರಿಸಿ ಬಂದಿರುವ ತರುಣ್, ಅರ್ಜುನ್ ಜನ್ಯ ಈಗ ಆರೋಗ್ಯವಾಗಿದ್ದಾರೆ, ಏನೂ ಪ್ರಾಬ್ಲಮ್ ಇಲ್ಲ, ಇದರಿಂದ ರಾಬರ್ಟ್ ಚಿತ್ರದ ಆಡಿಯೋ ರಿಲೀಸ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ನಾವಿನ್ನೂ ರಾಬರ್ಟ್ ಆಡಿಯೋ ಲಾಂಚ್ ಡೇಟ್ ಫಿಕ್ಸ್ ಮಾಡಿಲ್ಲ, ಸದ್ಯದಲ್ಲಿಯೇ ಡೇಟ್ ಅನೌನ್ಸ್ ಮಾಡುತ್ತೇವೆ ಎಂದು ಹೇಳಿದ್ದಾರೆ. ನೋಯ್ಡಾ ಚಿತ್ರೋತ್ಸವಕ್ಕೆ ಅಮೃತಮತಿ ಸಿನಿಮಾ. ನೋಯ್ಡಾದ 4ನೇ ಭಾರತೀಯ ವಿಶ್ವ ಚಲನಚಿತ್ರೋತ್ಸವಕ್ಕೆ ಅಮೃತಮತಿ ಚಿತ್ರ ಆಯ್ಕೆಯಾಗಿದೆ. ಚಿತ್ರದಲ್ಲಿ ಅಮೃತಮತಿಯಾಗಿ ನಟಿಸಿರುವ ಹರಿಪ್ರಿಯಾ ಉತ್ತಮ ನಟಿ ವಿಭಾಗದಲ್ಲಿ ಸ್ಪರ್ಧಿಸಲು ಆಯ್ಕೆಯಾಗಿದ್ದಾರೆ. ಈ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಾಣುವುದರ ಜೊತೆ ಸ್ಪರ್ಧೆಯಲ್ಲೂ ಭಾಗಿಯಾಗಲಿದೆ. ಉತ್ತಮ ಚಿತ್ರ, ಉತ್ತಮ ನಿರ್ದೇಶಕ ಮತ್ತು ಉತ್ತಮ ನಟಿ ವಿಭಾಗದಲ್ಲಿ ಸ್ಪರ್ಧೆಗೆ ಆಯ್ಕೆಯಾಗಿದೆ. ಹರಿಪ್ರಿಯಾ ನಟನೆಯ ಈ ಸಿನಿಮಾ ಜನ್ನನ ಕಾವ್ಯದಲ್ಲಿ ಬರುವ ಅಮೃತಮತಿಯ ಪ್ರಸಂಗವನ್ನು ಬರಗು ರಾಮಚಂದ್ರಪ್ಪ ವ್ಯಾಖ್ಯಾನಿಸಿ ಮರುಸೃಷ್ಟಿ ಮಾಡಿದ್ದಾರೆ. ಈ ಚಿತ್ರದ ಚಿತ್ರಕಥೆ, ಸಂಭಾಷಣೆ ಮತ್ತು ಎರಡು ಗೀತೆಗಳನ್ನು ಇವರೇ ಬರೆದಿದ್ದಾರೆ. ಶಮಿತಾ ಮಲ್ನಾಡ್ ಸಂಗೀತ ನೀಡಿದ್ದಾರೆ. ಯಶೋಧರನಾಗಿ ಕಿಶೋರ್ ಅಭಿನಯಿಸಿದ್ದಾರೆ. ಅಷ್ಟಾವಂಕನಾಗಿ ತಿಲಕ್ ಅಭಿನಯಿಸಿದ್ದು ಸುಂದರ್ ರಾಜ್, ಪ್ರಮೇಳಾ ಜೋಶಾಯ್, ಸುಪ್ರಿಯಾ ರಾವ್, ವತ್ಸಲಾ ಮೋಹನ್, ಅಂಬರೀಶ್ ಸಾರಂಗಿ, ಭೂಮಿಕಾ ಲಕ್ಷ್ಮೀನಾರಾಯಣ್ ಮತ್ತಿತರರು ತಾರಾಗಣದಲ್ಲಿ ಇದ್ದಾರೆ. ಅಣ್ಣನ ಸಿನಿಮಾಗೆ ತಮ್ಮನ ಹಾರೈಕೆ. ಹೌದು, ಚಿರಂಜೀವಿ ಸರ್ಜಾ, ಅಮೃತ ಅಯ್ಯಂಗಾರ್ ನಟನೆಯ ಶಿವಾರ್ಜುನ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಅಣ್ಣನ ನಟನೆಯ ಚಿತ್ರದ ಟ್ರೈಲರನ್ನು ನಟ ಧ್ರುವ ಸರ್ಜಾ ರಿಲೀಸ್ ಮಾಡಿದ್ದು ವಿಶೇಷ. ಶಿವತೇಜಸ್ ನಿರ್ದೇಶನದ ಚಿತ್ರದ ಟ್ರೈಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ಬ್ಯುಸಿಯಾಗಿರುವ ಅಮೃತ ಅಯ್ಯಂಗಾರ್ಗೆ ಚಿತ್ರದಲ್ಲಿ ವಿಭಿನ್ನವಾದ ಪಾತ್ರ ಸಿಕ್ಕಿದೆ. ಚಿತ್ರದಲ್ಲಿ ಮೂವರು ನಾಯಕಿಯರಿದ್ದಾರೆ. ಅಮೃತ ಅಯ್ಯಂಗಾರ್ ಅಲ್ಲದೆ ಅಕ್ಷತಾ ಶ್ರೀನಿವಾಸ್, ಅಕ್ಷಿತಾ ಭೂಪಯ್ಯ ಕೂಡ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಚಿತ್ರ ನನಗೆ ತುಂಬ ಸ್ಪೆಷಲ್. ಶಿವಾರ್ಜುನ ಅವರ ನಿರ್ಮಾಣದ ಚಿತ್ರದಲ್ಲಿ ನಟಿಸ್ತಾ ಇದ್ದೇನೆ. ಮಾಸ್ ಚಿತ್ರ ಇದಾಗಿದ್ದು ಲವ್ ಸ್ಟೋರಿಯೂ ಇದೆ. ಶಿವಾರ್ಜುನ ತನ್ನನ್ನು ನಂಬಿದವರ ಕೈ ಬಿಡೋದಿಲ್ಲ, ಅವರಿಗೆ ಸಹಾಯ ಮಾಡಲು ಯಾವ ರೀತಿಯ ರಿಸ್ಕ್ ಆದರೂ ತೆಗೆದುಕೊಳ್ಳುತ್ತಾನೆ ಎನ್ನುವುದು ಚಿತ್ರದ ಕಥೆಯಲ್ಲಿದೆ. ಚಿರಂಜೀವಿ ಸರ್ಜಾ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಸಾಧು ಕೋಕಿಲ, ಕುರಿ ಪ್ರತಾಪ್, ಶಿವರಾಜ್ ಕೆ ಆರ್ ಪೇಟೆ, ತಾರಾ, ಗಿರಿಜಾ ಲೋಕೇಶ್ ಮತ್ತಿತರರು ಕಾಣಿಸಿಕೊಂಡಿದ್ದಾರೆ. ವೇಣು ಛಾಯಾಗ್ರಹಣವಿದೆ. ಮುಯಿಥಾನ್ನಲ್ಲಿ ಭಾರತಕ್ಕೆ ಹೆಮ್ಮೆ ತಂದ ಅರುಣ್ ಸಾಗರ್ ಪುತ್ರ. ಕನ್ನಡ ನಟ ಹಾಗೂ ಕಲಾ ನಿರ್ದೇಶಕ ಅರುಣ್ ಸಾಗರ್ ಅವರ ಪುತ್ರ ಅಂತಾರಾಷ್ಟ್ರೀಯ ಮಟ್ಟದ ಬಾಕ್ಸರ್ ಎನ್ನುವುದು ತಿಳಿದಿದೆ. ಈಗಾಗಲೇ ಬಾಕ್ಸಿಂಗ್ ಕಲೆಯಲ್ಲಿ ಹಲವು ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಇದೀಗ ಭಾರತಕ್ಕೆ ಮತ್ತೊಮ್ಮೆ ಹೆಮ್ಮೆ ತಂದಿದ್ದಾರೆ. ಥೈಲ್ಯಾಂಡ್ನ ಪಟ್ಟಾಯದಲ್ಲಿ ನಡೆದ ಮ್ಯಾಕ್ಸ್ ಮೊಯಿಥಾನ್ ಚಾಂಪಿಯನ್ಶಿಪ್ನಲ್ಲಿ ಎದುರಾಳಿ ರೋಬೋ ಕಾಪ್ರನ್ನ ಹೊಡೆದುರುಳಿಸಿ ಗೆಲುವು ಕಂಡಿದ್ದಾರೆ. ಈ ವಿಷಯವನ್ನು ಖುದ್ದು ಅರುಣ್ ಸಾಗರ್ ಅವರೇ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದು ಮಗನ ಗೆಲುವಿನ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ. ಅರುಣ್ ಸಾಗರ್ ಪುತ್ರ ಸಾಧನೆಗೆ ನೆಟ್ಟಿಗರು ಶುಭಾಶಯ ತಿಳಿಸಿದ್ದಾರೆ. ಕೆಜಿಎಫ್ ಚಿತ್ರೀಕರಣ ಮುಗಿಸಿದ ರವೀನಾ ಟೆಂಡನ್ ಸಂತಸ ಹಂಚಿಕೊಂಡಿದ್ದು ಹೀಗೆ.
ಭಾರತೀಯ ಚಿತ್ರರಂಗದಲ್ಲಿ ಭಾರೀ ನಿರೀಕ್ಷೆ ಹುಟ್ಟಿಸಿರುವ ಕೆಜಿಎಫ್ 2 ಸಿನಿಮಾದ ಚಿತ್ರೀಕರಣ ಭರ್ಜರಿಯಾಗಿ ನಡೆದಿದೆ. ಸದ್ಯ ಹೈದರಾಬಾದ್ನಲ್ಲಿ ಚಿತ್ರೀಕರಣ ನಡೆದಿದ್ದು ಕೊನೆಯ ಹಂತದ ಚಿತ್ರೀಕರಣದಲ್ಲಿ ತಂಡ ಬ್ಯುಸಿಯಾಗಿದೆ. ಸದ್ಯ ಚಿತ್ರದಿಂದ ಬಂದ ಸುದ್ದಿ ಅಂದರೆ ನಟಿ ರವೀನಾ ಟೆಂಡನ್ ಚಿತ್ರೀಕರಣ ಮುಗಿಸಿ ಮುಂಬೈಗೆ ವಾಪಸ್ಸಾಗಿದ್ದಾರೆ. ಹೌದು, ಮೊನ್ನೆಯಷ್ಟೇ ಕೆಜಿಎಫ್ 2 ತಂಡ ಸೇರಿಕೊಂಡಿದ್ದ ರವೀನಾ ಟೆಂಡನ್ ಈಗಾಗಲೇ ಚಿತ್ರೀಕರಣ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಕೊನೆಯ ದಿನದ ಚಿತ್ರೀಕರಣ ಫೋಟೋವನ್ನು ರವೀನಾ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ತಂಡದ ಜೊತೆ ನಿಂತು ಫೋಟೋಗೆ ಪೋಸ್ ನೀಡಿದ್ದಾರೆ. ರವೀನಾ ಟೆಂಡನ್ ಅದ್ಧೂರಿಯಾಗಿ ಸ್ವಾಗತ ಮಾಡಿದ್ದ ಚಿತ್ರತಂಡ ಈಗ ಅದ್ಧೂರಿಯಾಗಿಯೇ ಬೀಳ್ಕೊಟ್ಟಿದ್ದಾರೆ. ಇಡೀ ಕೆಜಿಎಫ್ 2 ತಂಡ ರವೀನಾ ಅವರ ಜೊತೆ ನಿಂತು ಫೋಟೋಗೆ ಪೋಸ್ ನೀಡಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬಂದೇವನಾಗಿ ಬದಲಾದ ಬಲ್ಲಾಳದೇವ. ಬಾಹುಬಲಿ ಚಿತ್ರದಲ್ಲಿ ಬಲ್ಲಾಳದೇವನಾಗಿ ಅಬ್ಬರಿಸಿ ಬೊಬ್ಬರಿದಿದ್ದ ರಾಣಾ ಇದೀಗ ಹಾತಿ ಮೆರೆ ಸಾಥಿ ಚಿತ್ರದಲ್ಲಿ ದಟ್ಟ ಅರಣ್ಯದಲ್ಲಿ ವಾಸಿಸುವ ಬಂದೇವನಾಗಿ ಕಾಣಿಸಿಕೊಂಡಿದ್ದಾರೆ. ಬಾಹುಬಲಿ ಸರಣಿಯಲ್ಲಿ ಬಲಾಢ್ಯ ದೇಹ ಹೊಂದಿದ್ದ ರಾಣಾ ಹಾತಿ ಮೆರೆ ಸಾಥಿ ಚಿತ್ರಕ್ಕಾಗಿ ತಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿದ್ದಾರೆ. ಬಂದೇವ ಪಾತ್ರಕ್ಕಾಗಿ ಅನುಗುಣವಾಗಿ 30 ಕೆಜಿ ತೂಕವನ್ನು ಇಳಿಸಿಕೊಂಡಿದ್ದಾರೆ. ದೃಢಕಾಯನಾಗಿದ್ದ ರಾಣಾ ದಗ್ಗುಬಾಟಿ ಕಠಿಣ ಡಯಟ್ ಅನುಸರಿಸಿ 30 ಕೆಜಿ ತೂಕ ಕಳೆದುಕೊಂಡಿದ್ದಾರೆ. ಹಾತಿ ಮೆರೆ ಸಾಥಿ ಚಿತ್ರದಲ್ಲಿ ಎಲ್ಲವೂ ನೈಜವಾಗಿ ಮೂಡಿಬರಬೇಕು ಎಂಬುದು ನಿರ್ದೇಶಕ ಪ್ರಭು ಸೋಲೋಮನ್ ಅವರ ಇಚ್ಛೆ ಆಗಿತ್ತು. ಸದಾ ಕಟ್ಟುಮಸ್ತಾದ ದೇಹ ಹೊಂದಿದ್ದ ನನಗೆ ತೂಕ ಕಳೆದುಕೊಳ್ಳಲು ತುಂಬ ಕಷ್ಟ ಆಯಿತು. ಬಂದೇವ ಪಾತ್ರದ ಲುಕ್ಗಾಗಿ ಅತ್ಯಂತ ಕಠಿಣ ಫಿಸಿಕಲ್ ಟ್ರೈನಿಂಗ್ ಪಡೆದುಕೊಳ್ಳಬೇಕಾಯಿತು. ಇದರಿಂದ ನನಗೆ ಒಳ್ಳೆಯ ಅನುಭವ ಲಭಿಸಿತು ಎನ್ನುತ್ತಾರೆ ರಾಣಾ. ಕಜಕ್ ಇತಿಹಾಸದ ಗೋಲ್ಡನ್ ಥ್ರೋನ್. ಕಜಕ್ ಕಾಂಟೆ ಅರಸರ ಕಥೆಯುಳ್ಳ ಡೈಮಂಡ್ ಸ್ಟಾರ್ ಕಾದಂಬರಿಯನ್ನು ಆಧರಿಸಿರುವ ಚಿತ್ರ ಗೋಲ್ಡನ್ ಥ್ರೋನ್ 3 ಚಿತ್ರಗಳ ಸರಣಿಯಲ್ಲಿ 2ನೆಯ ಚಿತ್ರ ಇದಾಗಿದ್ದು ಬೆಂಗಳೂರಿನಲ್ಲಿ ನಡೆಯುತ್ತಿರುವ 12ನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನಗೊಂಡಿದೆ. ಫೆಬ್ರವರಿ 27 ಮಾರ್ಚ್ 4 ತನಕ ಬೆಂಗಳೂರಿನ ವಿವಿಧ ಚಿತ್ರಮಂದಿರದಲ್ಲಿ ವಿವಿಧ ದೇಶ ಭಾಷೆ ಪಂಗಡ ಜನಾಂಗದ ಚಿತ್ರಗಳನ್ನು ನೋಡಬಹುದಾಗಿದೆ. ಗೋಲ್ಡನ್ ಥ್ರೋನ್ ಮೊದಲ ಸರಣಿ 2017 ತೆರೆ ಕಂಡಿತ್ತು. 2ನೇ ಸರಣಿ ಈ ಬಾರಿ ಆಸ್ಕರ್ ಪ್ರಶಸ್ತಿ ರೇಸಿಗೂ ಕಳಿಸಲಾಗಿತ್ತು, ಆದರೆ ನಾಮಾಂಕಿತಗೊಂಡಿರಲಿಲ್ಲ. ಕಜಕಸ್ತಾನದ ಚಿತ್ರಕಥೆಗಾರ ನಿರ್ದೇಶಕ ರೂಸ್ಟೇನ್ ಅಬ್ರಾಶೇವ್ ನಿರ್ದೇಶನದ ಈ ಚಿತ್ರ ಜೆಂಗೀಸ್ ಖಾನ್ ನಂತರ ಆತನ ಮುಂದಿನ ಪೀಳಿಗೆ ಸಾಮ್ರಾಜ್ಯ ಉಳಿಸಿಕೊಳ್ಳುವುದು ಕಜಕ್ ಬುಡಕಟ್ಟು ಜನಾಂಗದ ಪ್ರತಿರೋಧದ ಸುತ್ತ ಸುತ್ತಲಿದೆ. ಸಿಗಲಿದೆ ಚಿರಂಜೀವಿ ಮಹೇಶ್ ಬಾಬು ಅಭಿಮಾನಿಗಳಿಗೆ ಡಬಲ್ ಧಮಾಕ. ಚಿರಂಜೀವಿ ಮತ್ತು ಮಹೇಶ್ ಬಾಬು ಒಟ್ಟಿಗೆ ಸಿನಿಮಾ ಮಾಡಿದರೆ ಹೇಗೆ ಎಂಬ ಟಾಕ್ ಅನೇಕರಲ್ಲಿ ಮೂಡಿಬಂದಿತ್ತು. ಇದೀಗ ಆ ಆಸೆ ನೆರವೇರುವ ಎಲ್ಲ ತಯಾರಿ ನಡೀತಿದೆ. ಮೆಗಾಸ್ಟಾರ್ ಜೊತೆ ಮಹೇಶ್ ಬಾಬು ತೆರೆ ಹಂಚಿಕೊಳ್ಳಲಿದ್ದಾರೆ. ಈ ಚಿತ್ರವನ್ನು ತೆಲುಗಿನ ಸ್ಟಾರ್ ನಿರ್ದೇಶಕ ಮಾಡಲಿದ್ದಾರೆ ಎಂಬ ಸುದ್ದಿ ಸೌತ್ ಇಂಡಸ್ಟ್ರಿಯಲ್ಲಿ ಕೇಳಿ ಬರ್ತಿದೆ. ಮಹೇಶ್ ಬಾಬು ಜೊತೆ ದುಕುಡು ಸಿನಿಮಾ ಮಾಡಿದ್ದ ನಿರ್ದೇಶಕ ಶ್ರೀನು ದುಕುಡು 2 ಮಾಡಲು ಪ್ಲಾನ್ ಮಾಡಿದರು, ಆದರೆ ಮಹೇಶ್ ಬಾಬು ಸ್ವಲ್ಪ ಸಮಯ ತೆಗೆದುಕೊಂಡು ಮಾಡೋಣ ಎಂದು ಸುಮ್ಮನಿದ್ರು. ಇದೀಗ ಶ್ರೀನು ಭರ್ಜರಿ ಪ್ಲಾನ್ ಮಾಡಿದ್ದು ಮಹೇಶ್ ಬಾಬು ಜೊತೆ ಚಿರಂಜೀವಿಯನ್ನು ತೆರೆ ಮೇಲೆ ತರ್ತಿದ್ದಾರಂತೆ. ಶ್ರೀನು ವೈಟ್ಲಾ ಮಾಡಿರುವ ಕಥೆಯಲ್ಲಿ ಇಬ್ಬರು ನಾಯಕರಿಗೂ ಪ್ರಾಮುಖ್ಯತೆ ಇದ್ದು ಚಿರು ಹಾಗೂ ಮಹೇಶ್ ಬಾಬು ಇದ್ದರೆ ಉತ್ತಮ ಎಂದು ನಿರ್ಧರಿಸಿ ಇಬ್ಬರಿಗೂ ಕಥೆ ವಿವರಿಸಿದ್ದಾರಂತೆ. ಇಬ್ಬರು ಕಥೆ ಕೇಳಿ ಇಷ್ಟಪಟ್ಟು ಒಪ್ಪಿಗೆ ಕೂಡ ಸೂಚಿಸಿದ್ದಾರೆ ಎನ್ನಲಾಗ್ತದೆ. ಸೆಂಟಿಮೆಂಟ್ ಆಯಿತು, ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಆಯಿತು, ಈಗ ಅಘೋರಿಯ ಕತೆ ಹೇಳ್ತಿದ್ದಾರಂತೆ ಸಾಯಿ ಪ್ರಕಾಶ್. ಹೌದು, ಈವರೆಗೆ ಸೆಂಟಿಮೆಂಟ್, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರಗಳನ್ನು ಮಾಡಿಕೊಂಡು ಬಂದಿದ್ದ ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನದ ಮಾಸ್ ಎಂಟರ್ಟೈನರ್ ಚಿತ್ರ ಜಗ್ಗಿ ಜಗನ್ನಾಥ. ಲಿಖಿತ್ ರಾಜ್ ನಾಯಕರಾಗಿ ನಟಿಸುವುದರ ಜೊತೆಗೆ ನಿರ್ಮಾಪಕರಾಗಿಯೂ ಬಂಡವಾಳ ಹೂಡಿದ್ದಾರೆ. ಬಹು ವರ್ಷಗಳ ಬಳಿಕ ಮತ್ತೆ ತೆರೆ ಮೇಲೆ ನಾಯಕಿಯಾಗಿ ದುನಿಯಾ ರಶ್ಮಿ ಕಾಣಿಸಿಕೊಂಡಿದ್ದಾರೆ. ಸಾಮಾನ್ಯ ಮನುಷ್ಯ ಅಘೋರಿಯಾಗಿ ಬದಲಾಗುವ ಕಥೆಯೇ ಜಗ್ಗಿ ಜಗನ್ನಾಥ. ಇದು ಆಕ್ಷನ್ ಕಥೆಯನ್ನು ಹೊಂದಿದ್ದು ಚಿತ್ರಕ್ಕೆ ಜಗ್ಗಿ ಜಗನ್ನಾಥ ಅಂತ ಟೈಟಲ್ ಇಟ್ಟಿದ್ದೇವೆ ಎಂದಿದ್ದಾರೆ ಓಂ ಸಾಯಿ ಪ್ರಕಾಶ್. ಚಿತ್ರದಲ್ಲಿ ಮುದ್ದಾದ ಪ್ರೇಮ ಕಥೆ ಇದ್ದು ಒಬ್ಬ ಪೇಪರ್ ಹಾಕುವ ಹುಡುಗ ಹೇಗೆ ಅಘೋರಿಯಾಗುತ್ತಾನೆ, ಆತನ ಜೀವನದಲ್ಲಿ ಏನೆಲ್ಲ ನಡೆಯುತ್ತದೆ ಎಂದು ಹೇಳುವ ಚಿತ್ರವಿದು. ಸಿನಿಮಾದಲ್ಲಿ ಅಘೋರಿಗಳ ಜೀವನ ಶೈಲಿಯನ್ನು ತೋರಿಸಿದ್ದಾರಂತೆ. ಇನ್ನು ನಾಯಕಿ ರಶ್ಮಿ ಅವರು ಮುಸ್ಲಿಂ ಯುವತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಉಳಿದಂತೆ ರೇಣುಕುಮಾರ್ ಛಾಯಾಗ್ರಹಣ ಮಾಡಿದ್ದಾರೆ.